ಶಿಲ್ಪಾ ಅವರೇ ನಿಮ್ಮ ಲೈಫ್ ಅಲ್ಲಿ ಸೂಪರ್ ಸ್ಟಾರ್ ವ್ಯಕ್ತಿ ಅಂದ್ರೆ ಯಾರು ಫಸ್ಟ್ ಗೆ ನಮ್ಮ ತಾಯಿ ಬರ್ತಾರೆ ಮ್ಯಾಮ್ ಆಮೇಲೆ ಈ ಸದ್ಯಕ್ಕೆ ಮಾತ್ರ ಯಜಮಾನ್ರು ಯಜಮಾನ್ರು ಯಾಕೆ ಯಜಮಾನ್ರು ನಾನು ಯಾವ ಏನ್ ಮಾಡ್ತೀನಿ ಅಂದ್ರೆ ಸಪೋರ್ಟ್ ಫುಲ್ ಮಾಡ್ತಾರೆ ಮ್ಯಾಮ್ ಆಮೇಲೆ ನನಗೆ ನಾನು ಸ್ವಲ್ಪ ಹೆಚ್ಚು ಕಡಿಮೆ ಅಂದ್ರೆ ಒಂದು 20 21 ವರ್ಷಕ್ಕೆ ಮದುವೆ ಮಾಡ್ಕೊಂಡು ಬಂದ್ರು ಅವ್ರು ನನಗೆ ನನಗೆ ಏನಂದ್ರೆ ಏನು ಗೊತ್ತಿರಲಿಲ್ಲ ಮ್ಯಾಮ್ ಟೋಟಲಿ ಒಂದು ಅಡುಗೆ ಮಾಡೋದಿಂದ ಹಿಡಿದು ನಮ್ಮ ಕಡೆ ಉತ್ತರ ಕರ್ನಾಟಕ ಕಡೆ ಎಲ್ಲ ರೊಟ್ಟಿ ಬೇಕ್ರಿ ರೊಟ್ಟಿ ಇಲ್ಲ ಅಂದ್ರೆ ಅವರು ಅಷ್ಟು ಊಟ ಸರಿ ಅನ್ಸಲ್ಲ ಅವ್ರಿಗೆ ಏನೇ ಕೊಟ್ಟರು ಕೂಡ ನಮ್ಮ ಕಡೆ ಮಂದಿಗೆ ಹಂಗಿದ್ದಾಗ ನಂಗೆ ರೊಟ್ಟಿನ ಬರ್ತಿರ್ಲಿಲ್ಲ ಮ್ಯಾಮ್ ಯಾಕಂದ್ರೆ ಮನೆಯಲ್ಲೆಲ್ಲ ನಾಲ್ಕು ಜನ ಹೆಣ್ಮಕ್ಕಳಲ್ಲ ದೊಡ್ಡಕ್ಕ ಅವ ಮಾಡಿ ಮಾಡಿ ನಮಗೆಲ್ಲ ಅವಳ ಎಂಬುದ ಬೆಳೆದಿವ್ರಿ ಅವಾಗ ಅಡುಗೆದೇನೆ ಕಲ್ಸಿರ್ಲಿಲ್ಲ ಇಲ್ಲಿ ಬಂದ್ಮೇಲೆ ಇವ್ರಿಗೆ ರೊಟ್ಟಿ ಬೇಕು ಮೇನ್ ಆಗಿ ನನಗೂ ರೊಟ್ಟಿ ತಿಂತೀನಿ ಅದು ಮಾಡೋದು ಕಲ್ತಿರ್ಲಿಲ್ಲ ಅದು ಲವ್ ಮ್ಯಾರೇಜ್ ಆಗಿ ಬಂದ್ರೆ ಅಂತೂ ಮೊದಲ ಏನ್ ಗೊತ್ತಿರ್ಲಿಲ್ಲ ಮ್ಯಾಮ್ ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡಿದ್ರು ನಾನು ಮನೆಯಲ್ಲಿ ಏನಾದ್ರೂ ಖಾಲಿ ಆಗೈತಿ ಅಂತ ಒಂದ್ ದಿವಸ ಹೇಳಿದ್ದಿಲ್ಲ ಮ್ಯಾಮ್ ಎಲ್ಲ ಅವರೇ ತರ್ತಾರ ಈಗ ಮನೆಯೊಳಗ ಹೆಣ್ಮಗಳೆಲ್ಲ ಜವಾಬ್ದಾರಿ ಹೊತ್ಕೊಂಡು ಮಾಡ್ಬೇಕಾಗತ್ತ ಮನೆಯಾಗ ಹೆಣ್ಮಗಳ ಹೆಂಡತಿ ಆದವಳ ಆದ್ರೆ ನನಗೆ ಆ ತರ ಬುದ್ಧಿಮಟ್ಟ ಬರಕ್ ಬಹಳ ಟೈಮ್ ತೊಗೊಂಡೆ ಮ್ಯಾಮ್ ಮೆಚೂರೇ ಇರ್ಲಿಲ್ಲ ಹಂಗ್ ನೋಡಿದ್ರೆ ನಾನು ಮದುವೆ ಆದಾಗ ಒಟ್ಟಿನಲ್ಲಿ ಹೆಂಗಂದ್ರೆ ಅವ್ರು ನನಗ ಅವಳೆ ಎರಡನೇ ತಾಯಿ ಸ್ಥಾನ ಕೊಟ್ಟಾರೆ ಅಷ್ಟು ಚಲೋ ನೋಡ್ಕೊಂಡ್ರು ನನಗ ಇವ್ರು ನಿಮ್ ಸಂಬಂಧ ಅಂತಾನೆ ಹೇಳಿದ್ರಿ ಆಯ್ತಾ ತುಂಬಾ ಒಳ್ಳೆ ಹುಡುಗ ನೀವೇ ಹೇಳ್ತಿದ್ದೀರಾ ಮತ್ ಮದ್ವೆಗೆ ಯಾಕೆ ಒಪ್ಪಲಿಲ್ಲ ಅಂದ್ರೆ ಮ್ಯಾಮ್ ಅವರು ಅವ್ರ ಅಪ್ಪ ಅವ ಒಂದ್ ವಿಷಯಕ್ಕೆ ನನಗೆ ಒಪ್ಪಲಿಲ್ಲ ನಮ್ಮ ಮನೆಯೊಳಗ ಬೇರೆ ಯಾವ್ದಾದ್ರು ಹುಡುಗಿ ನಮ್ ತಂಗಿ ಯಾರನ್ನಾದ್ರ ಒಪ್ಪತ್ತಿದ್ರ ಅಂತ ನಮ್ಮ ಅತ್ತೆ ನನಗ ಪರ್ಟಿಕ್ಯುಲರ್ ಆಗಿ ಒಪ್ಪಲಿಲ್ಲ ನನಗ ಒಂದ್ ಕಣ್ಣು ಬ್ಲೈಂಡ್ ಮ್ಯಾಮ್ ಯಾವ್ದು ಇದು ಕಾಣಿಸೋದಿಲ್ಲ ಅಂದ್ರೆ ನಿಮ್ಗೆ ಪೂರ್ತಿ ಕಾಣಲ್ಲ ಪೂರ್ತಿ ಇಲ್ಲ ಮ್ಯಾಮ್ ಇದು ಒಂದೇ ಕಣ್ಣು ನನಗೆ ಹೌದಾ ಏನಾಯ್ತು ಗೊತ್ತಿಲ್ಲ ಮ್ಯಾಮ್ ಎರಡು ವರ್ಷದ ಇರೋವರೆಗೂ ನಾನು ಚೆನ್ನಾಗೇ ಇದ್ ನಿಂತ್ರಿ ಬಹಳ ಎರಡು ಕಣ್ಣು ಕರೆಕ್ಟ್ ಆಗಿ ಇದ್ವಂತ ನಂಗೆ ಹುಟ್ಟತ ಏನ್ ಬಂದಿಲ್ಲ ಅದು ಎರಡು ವರ್ಷಕ್ಕಿದ್ದಾಗ ಅದೇನೋ ಆಟ ಆಡ್ತಾ ಆಡ್ತಾ ಏನೋ ಚುಚ್ಕೊಂಡಿದ್ದೆ ಏನೋ ಗೊತ್ತಿಲ್ಲ ಅವಾಗೆಲ್ಲ ಅಪ್ಪ ಅವಾಗೆಲ್ಲ ಬರ್ತಾನೆ ರೀ ಅವ್ರು ತೋರಿಸಿಲ್ಲ ಏನೋ ಕಾಡ ಔಷಧಂತೆ ಮಾಡ್ತಾರಲ್ರಿ ಹಳೆಗ ಆತರ ಏನೋ ಒಂದು ಎಲೆದು ರಸ ತಂದು ತಲೆ ಮೇಲೆ ಹಾಕಿದಾರಂತ ಅವ್ರ ಇವ್ರ ಮಾತು ಕೇಳ್ಕೊಂಡು ಅದೇನಾಗೈತಿ ಅದು ಸೈಡ್ ಎಫೆಕ್ಟ್ ಅಂತಾರಲ್ಲ ಮ್ಯಾಮ್ ಆ ತರ ಆಗಿ ಅದು ಪೂರ್ತಿ ಅದು ಎಲೆದು ಎಲ್ಲ ರಸ ಎಲ್ಲ ಕಣ್ಣಿಗೆ ಇಳ್ಕೊಂಡು ಅದ್ ಎರಡು ದಿವಸ ಕಣ್ಣು ಮುಚ್ಚಿದ್ ಓಪನ್ ಆಗ್ಲಿಲ್ಲ ಅಂದ್ರ ಮ್ಯಾಮ್ ತಗು ಯಾಕ ಹುಡುಗಿ ಕಣ್ಣ ಮುಚ್ಚಾಳ ತೆಗಿಯವಳ ತೆಗಿಯವಳ ಅಂತೇಳಿ ಎರಡು ದಿನ ಆದ್ಮೇಲೆ ತೆಗದ್ಮೇಲೆ ಅದು ಕಣ್ಣು ಈ ತರ ಇದು ಹಿಂಗಿರ್ಲಿಲ್ಲ ಮ್ಯಾಮ್ ಫುಲ್ ವೈಟ್ ಇತ್ತು ಅದು ಕಣ್ಣೆಲ್ಲ ಅದು ಈಗ ಆಪರೇಷನ್ ಮಾಡಿ ಕಾಣದೇ ಇರಂಗ ಮಾಡ್ತಿದಾರ ಅಷ್ಟೇ ಅದಕ್ಕ ಲೆನ್ಸ್ ಟೈಪ್ ಹಾಕಿದಾರೆ ನಿಮ್ಗೆ ಇದರಿಂದ ಚಿಕ್ಕ ವಯಸ್ಸಲ್ಲಿ ಇದ್ದಾಗ ಏನಾದ್ರು ತೊಂದ್ರೆ ಆಯ್ತಾ ಶಿಲ್ಪ ಇಲ್ಲ ನನ್ಗೆ ಅದು ನಾನು ಕುರುಡಿ ಅನ್ನೋ ಭಾವ ನನ್ಗೆ ಇರ್ಲಿಲ್ಲ ಮೊದ್ಲೇನಾಗಿ ಎಷ್ಟಂದ್ರೆ ನಂಗೆ ಮೆಚುರಿಟಿ ಬರೋರಿಗೆ ನನ್ಗೆ ಆ ಫೀಲಿಂಗ್ ಇರ್ಲಿಲ್ಲ ರೀ ಯಾಕಂದ್ರೆ ನಾನು ಸ್ವಲ್ಪ ಸ್ಕೂಲಲ್ಲಿ ಮನೆಯಲ್ಲಿ ಸ್ವಲ್ಪ ಜಾಣ ಇದ್ದೆ ನಾನು ನಂಗೆ ಅವಾಗ ಖುಷಿ ಪಡೋ ನಮ್ಮ ಅಪ್ಪ ಅವ ಎಲ್ಲ ಆದ್ರೆ ಇನ್ನೇನು ನಾನು ಬೆಳೀತಾ ಬೆಳೀತಾ ನಮ್ಮ ಕಡೆ ಎಲ್ಲ ಒಂದು ಕೆಟ್ಟ ಸಂಪ್ರದಾಯ ಮ್ಯಾಮ್ ಈ ತರ ಏನಾದ್ರು ಇದ್ದಾಗ ಶುಭ ಕಾರ್ಯ ಎಲ್ಲ ಹೋದ್ರೆ ಏನಾದ್ರೂ ಆಗುತ್ತಾ ಅಂತ ಹೇಳ್ತಾರ ಹಂಗಾಗಿ ನಾ ಎಲ್ಲೂ ಹೋಗಲ್ಲ ಮ್ಯಾಮ್ ನಮ್ಮ ಮನೆಯಲ್ಲಿ ಅವ್ರು ಅಂತಾರೋ ಇಬ್ಬರ್ತಾರೋ ಗೊತ್ತಿಲ್ಲ ಮ್ಯಾಮ್ ನನಗೆ ಇದು ತಿಳಿದ್ ಒಂದ್ಸರಿ ಅಕ್ಕಂದ್ರ ಮದ್ವೆ ಎಲ್ಲ ಮಾಡುವಾಗ ಬರ್ತಿದ್ರು ಸಂಬಂಧ ಎಲ್ಲ ಬರ್ತಿದ್ವಲ್ಲ ಅವಾಗ ಒಬ್ರು ನನಗೆ ಆತರ ಮಾಡಿದ್ರು ಸೈಡ್ ಸರಿ ನೀರು ಬಾಡ ಇಲ್ಲಿ ಅಂತೇಳಿ ಅದು ನಂಗೆ ಗೊತ್ತಾಯ್ತು ಅವಾಗ ನಾ ಆಲೇ ಹೇಳ್ತಾ ಅಂತ ಹೋಗ್ತಿದ್ದೆ ಅಲ್ಲಿಂದ ಸುಮ್ಮನೆ ನನ್ನಿಂದ ಏನಾದ್ರು ಅವ್ರಿಗೆ ಕೇಳಾಗೋದು ಬೇಡ ಅದ್ ನಂಬ್ತಾರ ಬಿಟ್ಟು ನಾನು ನಂಬಲ್ಲ ಮ್ಯಾಮ್ ಅವ್ರು ಆತರ ಅನ್ಕೋತಾರೆ ಅಂದ್ಮೇಲೆ ನನ್ಗೆ ನನ್ನಿಂದ ಅವ್ರ ಕೆಟ್ಟದಾಗತ್ತೆ ಅಂತ ಅವ್ರು ಅನ್ಕೋತಾರೆ ಅಂದ್ರೆ ನಾ ಅದಕ್ಕೆ ಅವಕಾಶ ಕೊಡೋದ ಬೇಡ ಅಂತೇಳಿ ಅಲ್ಲಿಂದ ಪೂರ್ತಿ ನಾನು ಬಿಟ್ಟೆ ಮ್ಯಾಮ್ ಜಾಸ್ತಿ ಮಿಂಗಲ್ ಆಗ್ಲಿಲ್ಲ ನಾ ಹಂಗ್ ನೋಡಿದ್ರೆ ಫ್ಯಾಮಿಲಿ ಜೊತೆಗೆ ಅಂತದ್ದು ನನ್ನಂತರ್ನ ಅವರು ಎದುರಾಕೊಂಡು ಅವ್ರ ಮನೆಯವ್ರನ್ನ ಎದುರಾಕೊಂಡು ನಂಗೆ ಮದುವೆ ಮಾಡ್ಕೊಂಡು ಅಷ್ಟು ಚಂದ ನೋಡ್ಕೋತಾರೆ ನನ್ನ ಗಂಡ ಮಾತ್ರ ಶಿಲ್ಪ ಅವ್ರೆ ಅವ್ರ ದೃಷ್ಟಿ ಒಳಗೆ ಒಂದ್ಸರಿನ ನನ್ನ ಕಣ್ಣು ಇಲ್ಲ ಅನ್ನೋ ಭಾವನೆ ಇಲ್ಲ ಮ್ಯಾಮ್ ಅವ್ರಿಗೆ ನಂದು ಹ್ಯಾಂಡಿಕ್ಯಾಪ್ಟ್ ಸರ್ಟಿಫಿಕೇಟ್ ಕೂಡ ಮಾಡಿಸಿಲ್ಲ ಅವ್ರು ನನಗೆ ನಾನು ಆ ಫೀಲ್ ತಗೋತೀನಿ ಅಂತೇಳಿ ನಿಮ್ಮ ಅತ್ತೆ ಆಮೇಲೆ ಮಾತಾಡಿದ್ರ ನಿಮ್ಮ ಹತ್ರ ಇಲ್ಲ ಮ್ಯಾಮ್ ಅವ್ರು ಈಗಾದ್ರೂ ಅದೇ ಅವಮಾನ ಮಾಡ್ತಾರೆ ಕಣ್ಣಿಲ್ದವಳು ಯಾಕೆ ಮಾಡ್ಕೊಂಡು ಯಾಕೆ ಹೇಗೆ ಅಂತೇಳಿ ನಾವು ಹಂಗಾಗಿ ಬಹಳ ಕನ್ವಿನ್ಸ್ ಮಾಡಿದ್ವಿ ಮ್ಯಾಮ್ ಒಪ್ಕೊಳಕ್ ಅವರು ಒಪ್ಕೊಳ್ಳಿಲ್ಲ ಮ್ಯಾಮ್ ನಾವು ಮದುವೆ ಮಾಡ್ಕೊಂಡು ಹೋಗಿದ್ದೀವಿ ಮನೆಗೆ ಮದುವೆ ಮಾಡ್ಕೊಂಡು ಹೋಗಿದ್ದೇನೆ ಕರ್ಕೊಂಡು ಮನೆಗೆ ನಮ್ ತಾಯಿ ಹೇಳಿದ್ರು ಇವಳು ಬೇಡ ಇವ್ರ ತಂಗಿ ಆದ್ರೆ ಇವ್ರ ತಂಗಿದ್ದಾಳೆ ಅವಳಾದ್ರೆ ಇವಳು ಬೇಡ ಅಂತ ಹೇಳಿದ್ರು ಅಂದ್ರೆ ಇವ್ರು ಯಾವ್ದೇ ಶುಭ ಕಾರ್ಯದಲ್ಲಿ ಬರುವುದಿಲ್ಲ ಅದಕ್ಕೋಸ್ಕರ ನಮ್ಮಮ್ಮ ಬಹಳ ಅಂದ್ರೆ ಬಹಳ ಚುಚ್ಚು ಮಾತಾಡಿಸಿ ವಾಪಸ್ ಕರೆ ನನಗೆ ಹೇಳಿದ್ರಿ ಮೇಡಮ್ ಅವಳು ಬೇಕಾ ನೀನ್ ಬೇಕಾ ಅಂದಾಗ ಆಬ್ಸೆಂಟ್ ನನಗೆ ಇವಳೇ ಬೇಕಾಯ್ತು ಮೇಡಮ್ ಅವಳ ಅಂತ ಕಟ್ಕೊಂಡ್ ಬಂದಿದ್ದಕ್ಕೂ ನನಗೇನ್ ಕಡಿಮೆ ಮಾಡಿಲ್ಲ ಮೇಡಮ್ ಎರಡನೇ ತಾಯಿ ಅಂತ ಹೇಳ್ತೀನಿ ಮೇಡಮ್ ತುಂಬಾ ಹೆಮ್ಮೆ ಇದೆ ಅವಳು ಆಮೇಲೆ ಅವಳು ತುಂಬಾ ಹಠವಾದಿ ಮೇಡಮ್ ಅವಳ ಮಗನ ಹಿಂಗ್ ಓದಿಸಿದಾಳೆ ಅಂದ್ರೆ ಈಗ ಜಸ್ಟ್ ಅವ್ನು UKG ಇದ್ದಾನೆ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಅಲ್ಲಿ ಅಚೀವ್ಮೆಂಟ್ ಮಾಡಿದ್ದಾನೆ ಆಮೇಲೆ ಕಲಾಮ ಅವಾರ್ಡ್ ಅಂತ ಅದರಲ್ಲಿ ಅಚೀವ್ಮೆಂಟ್ ಮಾಡಿಸಿದಾಳೆ ತುಂಬಾ ದೊಡ್ಡ ಅಚೀವ್ಮೆಂಟ್ ಎಲ್ಲ ಮಾಡಿಸಿದೆ ಮೇಡಮ್ ಅವಳು ಶಿಲ್ಪ ಅವರೇ ದೃಷ್ಟಿಗಿಂತ ದೂರದೃಷ್ಟಿ ಮುಖ್ಯ ಅಂತೆ ನಿಮ್ಗೆ ಜೀವನದಲ್ಲಿ ದೂರದೃಷ್ಟಿ ಇದೆ ಸಾಕು ಅಲ್ವಾ ನೀವ್ ಏನ್ ಅನ್ಕೊಂಡಿದ್ದೀರಾ ಅಚೀವ್ ಮಾಡ್ಬೇಕು ಸಾಧನೆ ಮಾಡ್ಬೇಕು ಅದೆಲ್ಲ ಮಾಡ್ತಾ ಹೋಗಿ ಇದೆಲ್ಲ ಏನ್ ಗೊತ್ತಾ ಬಿಟ್ಟಾಕಿ
ಆಯ್ತಾ, ನಗ್ನಾಗ್ತಾ ಇರಿ, ನಿಮ್ಮ ಸಾಧನೆ ಕಡೆಗೆ ಮನ್ಸ್ ಕೊಡಿ ನೀವು.